ಟಿ ಕೆ ಮತ್ತು ಎಸ್ ಎಂ ಆರ್ ಇವರಿಬ್ಬರಲ್ಲಿ ಯಾರು ಸಾಚ ಅಂತ ನನಗೆ ಗೊತ್ತಿಲ್ಲ. ಇವರೆಲ್ಲ ಕ್ವಾಲಿಟಿ ಕ್ರಿಯೇಟರ್ಸ್ ಅಂತೆ, ಅವ್ರಿಗೆ ಅವರೇ ಹೇಳ್ಕೋತಾರ ಇಲ್ಲ ನಿಜವಾಗ್ಲೂ ಕ್ವಾಲಿಟಿ ಆಗಿದ್ದಾರ? ಕ್ವಾಲಿಟಿ ಕ್ರಿಯೇಟರ್ಸ್ ಅಂದರೆ ಏನು? ಒಂದೊಳ್ಳೆ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಎಲ್ಲಿ ಹೆಂಗ್ ಮಾತಾಡಬೇಕು ಅಂತ ಗೊತ್ತಿರಬೇಕು, ಯಾವ ಸಿಚುವೇಶನ್ನ ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿರಬೇಕು. ಮೊದಲು ಮೇನ್, ನಿಮ್ ಬಗ್ಗೆ ಯಾವನಾದ್ರೂ ಏನಾದ್ರೂ ಮಾತಾಡಿದ್ರೆ ನೀವು ಹೋಗಿ ಚುಚ್ಚೇ ಬಿಡ್ತೀರಾ. ನಿಮ್ಮ ಮನೆ ಹತ್ರ ಹೋಗ್ತೀನಿ ಅನ್ನೋದು, ಚಪ್ಪಲ್ ಓಡಿಸ್ತೀನಿ ಅನ್ನೋದು, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ನೋದು, ಆನ್ಲೈನ್ ಅಲ್ಲಿ ಆಗಿರೋ ಪ್ರಾಬ್ಲಮ್ನ ಆನ್ಲೈನ್ ಅಲ್ಲಿ ಸಾಲ್ವ್ ಮಾಡ್ಕೊಳಕ್ ಬರದೆ ಕಂಪ್ಲೇಂಟು ಚುಚ್ತೀನಿ ಹೊಡಿತೀನಿ ಅನ್ನೋದು, ಯಾರೋ ಒಬ್ಬ ಬೈದಿದ ತಕ್ಷಣ ದೆಂಗಕ್ ಹೋಗ್ಬಿಟ್ರೆ ಫ್ರೀಡಮ್ ಆಫ್ ಸ್ಪೀಚ್ ಏನಕ್ಕಿದೆ? ನೀವು ಆಫ್ಲೈನ್ ಗಂಟ ಹೋಗ್ತಿದ್ದೀರಾ ಅಂದ್ರೆ ನಿಮ್ನ ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟರ್ಸ್ ಅನ್ಬೇಕಾ ರೌಡಿ ಅನ್ಬೇಕಾ ನೀನ್ ಹೇಳು. ನಿಮ್ಮಪ್ಪ ಡಿ ಕೆ ಚೇತನ್ ಅವರೇ ಆ ಮಾತು ಅಯ್ಯಪ್ಪನ ಹೇಳಿ ಅವಾಗ ಒಪ್ಕೊಂತೀನಿ. ನೀವೇನ್ ಹೇಳೋದು ಅಯ್ಯಪ್ಪನ್ ಬಾಯಲ್ ಮಾತು ಮಾತಾಡಕ್ ಬರಲ್ವಾ? ಇದಲ್ಲ ಅದು ಇವಾಗ ಲೌಡಕ್ಕೆ ಬಾಲ್ ಇನ್ನೊಂದ್ಸಲ ನಿಮ್ ಚಾನಲ್ ಅಲ್ಲಿ ಡಿ ಕೆ ಹೆಸರು ಬರಬಾರ್ದು ಅಂತೆ, ಮುಗಿತು. ನಾನ್ ಸಾರಿ ಕೇಳಕ್ ರೆಡಿ ಇದೀನಿ, ಎಲ್ ಮಾಡಿದೀನಿ ಸಾರಿ ಕೇಳಿ. ಇದೊಂದಾದ್ರೂ ಕನ್ಸಿಡರ್ ಮಾಡ್ರಿ ಬ್ರೋ, ಬ್ರೋ ಇದೊಂದ್ ರೆಕ್ಟಿಫೈ ಮಾಡ್ಕೊಳ್ರಿ ಬ್ರೋ. ಅದ್ ಟಿಪಿಕಲ್ ಕನ್ನಡಿಗ ಹಾಗೆ, ಕನ್ನಡಿಗ ಅನ್ನೋ ವಿಚಾರಕ್ ಬೈದಿದ್ಕೆ, ಅವ್ರ ಅಪ್ಪ ಅಮ್ಮಗ್ ಬೈದಿದ್ಕೆ, ಅಬ್ಯೂಸ್ ಮಾಡಿದ್ಕೆ ಸಾರಿ. ಬಲೆ ಬಲ ಬಲೆ ಎಲ ಎಲ ಬಲ. ಅದಾದ್ಮೇಲೆ ರೆಡ್ ಪ್ಯಾರಾಸೈಟು, ಉಡಾಳ್ಪವ್ಯ, ವಿಕಾಸ್ ಗೌಡ, ಕಿತ್ತಾಡಿ ಕಿರಣ್ ಇವ್ರಿಗೆಲ್ಲ ನನ್ನ ಕಡೆಯಿಂದ ಸಾರಿ. ಯಾವ ನಾಲೆಜ್ ನೀವು ತಲೆಲಿಕೊಂಡು ಮಾತಾಡ್ತಾ ಇದೀರಾ, ನಂಗೆ ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ. ನಿಮಗೆ ಮೇ ಬಿ ನೀವು ಸೋಲೋ ಕ್ರಿಯೇಟರ್ಸ್ ಅಂತೀರಾ, ಬಟ್ ನೀವು ಕಾರ್ಪೊರೇಟ್ ಚಾನಲ್ಸ್ಗಿನ ಚೀಪಾಗಿ ಮಾತಾಡ್ತಾ ಇದೀರಾ, ಅದೇ ನಿಜ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಇಲ್ಲಿ ಯಾರು ಬೇಕಂದ್ರೂ ಯಾವನ ಬಗ್ಗೆ ಬೇಕಂದ್ರೂ ಮಾತಾಡ್ಬೋದು, ಅದೇ ಫ್ರೀಡಮ್ ಆಫ್ ಸ್ಪೀಚ್. ಕ್ರಿಟಿಸೈಸ್ ಕೂಡ ಮಾಡ್ಬೋದು, ಅಕಾರ್ಡಿಂಗ್ ಟು ಲಾ ರೈಟ್ಸ್ ಇದೆ ಅದಕ್ಕೆ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದ್ರೆ ನೀವು ನನ್ನ ನೇಮ್ ಎತ್ತಬೇಡ, ಅದೇ ಮಾತು ಎತ್ತಬೇಡ ಅಂದ್ಬಿಟ್ಟಲ್ಲ ನೀವು ಮಾತಾಡ್ತಾ ಇದ್ದಿಲ್ಲ ಸೀರಿಯಸ್ ಆಗಿ. ನಿಮ್ಗೆ ಅಷ್ಟು ನಿಮ್ಮ ನೇಮ್ ಎಲ್ಲ ಯಾರು ಎತ್ತಬಾರ್ದಂದ್ರೆ ಜಸ್ಟ್ ನೀವು ಲೈಕ್ ಸೋಷಿಯಲ್ ಮೀಡಿಯಿಂದ ಒಟ್ಟೋಗಿ ಅಷ್ಟೇ. ನಿಮ್ಮ ನೇಮ್ ಎಲ್ಲ ಎತ್ತಬಾರ್ದು, ನಿಮ್ಮ ಬಗ್ಗೆ ಮಾತಾಡಬಾರ್ದು, ಸೋಷಿಯಲ್ ಮೀಡಿಯಾದ ಆಚೆ ಹೋಗಿ. ಸುಮ್ಮನೆ ಒಂದು ಇತರ ಇವಾಗ ನೀನು ಎಷ್ಟೊಂದು ಬೈಕ್ ರಿವ್ಯೂಸ್ ಮಾಡ್ತೀಯ, ಅದ್ರಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು, ಎಕ್ಸಾಂಪಲ್ ಒಂದು ಬುಲೆಟ್ ಎಕ್ಕೋ, ಅವ್ರು ಬಂದ್ಬಿಟ್ಟು ನಿಮ್ಮ ಚಾನಲ್ ಅಲ್ಲಿ ಇದ್ರ ಮೇಲೆ ನೀನು ರಾಯಲ್ ಎನ್ಫೀಲ್ಡ್ ಬಗ್ಗೆ ಮಾತಾಡಬಾರ್ದಂದ್ರೆ ನೀನು ಅವ್ರಿಗೆ ಏನು ಹೇಳ್ತೀಯ? ಬ್ಯಾಡ್ ವರ್ಡ್ಸ್, ಎಸ್ ಎಂ ಆರ್ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡ್ತಾನೆ, ಅದರಿಂದ ಬೇರೆಯವರು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ, ಈ ಜನರೇಷನ್ ಹಾಳಾಗ್ತಾ ಇದೆ. ಯಾರೋ ಒಬ್ಬ ಬ್ಯಾಡ್ ವರ್ಡ್ನ ಯೂಸ್ ಮಾಡಿದ ತಕ್ಷಣ ಈ ಜನರೇಷನ್ ಹಾಳಾಗ್ತಾ ಇಲ್ಲ ಸರ್, ಆಲ್ರೆಡಿ ಈ ಜನರೇಷನ್ ಹಾಳಾಗಿದೆ. ಬ್ಯಾಡ್ ಥಿಂಗ್ ಅನ್ನೋದು ಎಷ್ಟು ಈಸಿಯಾಗಿ ಸಿಗ್ತಾ ಇದೆ ಈ ಜನರೇಷನ್ಗೆ ಅಂದ್ರೆ, ಒಂದು ಪೋರ್ನ್ ವೆಬ್ಸೈಟ್ನ ಒಬ್ಬ ಚಿಕ್ಕ ಹುಡುಗ ಓಪನ್ ಮಾಡಿ ನೋಡ್ತಾ ಇದ್ದಾನೆ, ಇದನ್ನೆಲ್ಲ ನೋಡಿ ಹಾಳಾಗ್ತಾ ಇರೋ ಈ ಜನರೇಷನ್ ಮಕ್ಕಳಿಗೆ ಈ ಬ್ಯಾಡ್ ವರ್ಡ್ಸ್ ಎಲ್ಲ ಲೆಕ್ಕನೇ ಅಲ್ಲ. ಒಂದು ಮೂವಿಯಲ್ಲಿ ಡಿಸ್ಕ್ಲೇಮರ್ ಹಾಕಿದ್ರೆ ಮುಗ್ದಾಯ್ತು ಗುರು, ಅವ್ರ ಇಷ್ಟ ಬಂದಂಗ ಅವ್ರು ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡ್ಕೊಂತಾರೆ, ಅರ್ಥ ಆಯ್ತಾ? ಇಲ್ಲಿ ನಾವು ಮೂವಿಯವ್ರಿಗೆ ಬಯಕಾಗಲ್ಲ, ಅವ್ರು ಆಲ್ರೆಡಿ ಡಿಸ್ಕ್ಲೇಮರ್ ಹಾಕಿದ್ದಾರೆ. ಆ ಮೂವಿನ ನೋಡದೇ ಇರೋ ತರ ನೋಡ್ಕೋಬೇಕಾಗಿರೋದು ಆ ಮಗುವಿನ ಪೇರೆಂಟ್ಸ್ನ ಜವಾಬ್ದಾರಿ ಅದು. ಓಕೆ, ನಾವು ಲಾಜಿಕ್ ಆಗಿ ಮಾತಾಡೋಣ, ಬ್ಯಾಡ್ ವರ್ಡ್ಸ್ ಇರೋದೇನಕ್ಕೆ ಮಾತಾಡೋಕೆ? ಈಗ ಯಾರೋ ಒಬ್ಬ ಟ್ರಾಫಿಕ್ ಅಲ್ಲಿ ಸಡನ್ ಆಗಿ ಅಡ್ಡ ಬರ್ತಾನೆ ಅಂತ ಅನ್ಕೊಳ್ಳೋಣ, ನನಗೆ ಕೋಪ ಬರುತ್ತೆ, ನಾನು ಬೈದೇ ಬೈತೀನಿ. ಇವ್ರ ಲಾಜಿಕ್ ಯಾವ ತರ ಅಂತಂದ್ರೆ, ಅವ್ನು ಅಡ್ಡ ಬಂದ ನಾನು ಹೋಗಿ ಚುಚ್ಚುಬಿಟ್ಟೆ ಹೊಡೆದ್ಬಿಟ್ಟೆ ಅನ್ನ, ಯಾವ ತರ ಲಾಜಿಕ್ ಇಂದ ಮಾತಾಡ್ತಿದೀರ ಗುರು ನೀವು? ಈ ಬ್ಯಾಡ್ ವರ್ಡ್ಸ್ನೆಲ್ಲ ದೊಡ್ಡ ಇಶ್ಯೂ ಆಗಿ ಟ್ರೀಟ್ ಮಾಡಬೇಕಾಗಿರೋ ಟಾಪಿಕೇ ಅಲ್ಲ ಇದು. ನಾನು ಬಂದು ಹೇಳ್ತಿರೋದು ಏನಂದ್ರೆ, ಎಸ್ ಎಂ ಆರ್ ಮಾತಾಡಿ ಸರಿ ಇಲ್ಲ, ಹಂಗಂದ್ರೆ ನೀನ್ ಮಾತಾಡಿದ್ದೇನು? ಆನ್ಲೈನ್ ಅಲ್ಲಿ ಬೈದ್ರೆ ಅದು ಬ್ಯಾಡ್ ವರ್ಡ್, ಆಫ್ಲೈನ್ ಅಲ್ಲಿ ಬೈದ್ರೆ ಅದು ಬ್ಯಾಡ್ ವರ್ಡ್ ಅಲ್ವಾ? ನೀನ್ ಮಾತಾಡಿರೋದಾದ್ರೂ ಏನು? ಯಾವನೇ ಆಗ್ಲಿ, ನಾನು ಆನ್ಲೈನ್ ಅಲ್ಲಿ ಸಾಚ, ನಾನು ಅದು ನಾನು ಇದು ಅಂತ ತೋರಿಸ್ಕೊಂಡು ಆಫ್ಲೈನ್ ಅಲ್ಲಿ ಕಿತ್ತೋಗಿರೋ ಕೆಲಸ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ಗೆ ನಾವೇ ಮೋಸ ಮಾಡ್ಕೊಂಡಂಗೆ. ಮತ್ತೆ ಇವರೆಲ್ಲ ಕ್ವಾಲಿಟಿ ಕ್ರಿಯೇಟರ್ಸ್ ಅಂತೆ. ನನ್ನ ಕಂಟೆಂಟ್ ಸರಿ ಇಲ್ಲ ಅಂದ್ರೆ ನನ್ನ ಬ್ಲಾಕ್ ಮಾಡಿ ಬಿಸಾಕೋಗುರು. ನಿನ್ನ ಯಾವ ನೋಡಕ್ ಹೇಳ್ತಿರೋದಲ್ಲಿ ರಿಸ್ಟ್ರಿಕ್ಟ್ ಬಟನ್ ಇರುತ್ತೆ, ರಿಸ್ಟ್ರಿಕ್ಟ್ ಮಾಡು. ಅವರಿಗೂ ನಿಮ್ಗೂ ಏನ್ ವ್ಯತ್ಯಾಸ ಇಲ್ಲಿ? ಕಾಣಿಸ್ತಾನೆ ಇಲ್ಲ ನನ್ಗೇನು. ಇಲ್ಲಿ ಎಸ್ ಎಂ ಆರ್ ಟಿಕೆಗೆ ನನ್ನ ಬಕೆಟ್ ಹಿಡ್ಕೊಂಡು ಏನೋ ಹೇಳಕ್ ಬಂದಿಲ್ಲ. ಎಲ್ಲ ಕ್ರಿಯೇಟರ್ಸ್ ತಪ್ಪು ಮಾಡೇ ಮಾಡ್ತಾರೆ, ಕ್ವಾಲಿಟಿ ಕ್ರಿಯೇಟರ್ಸ್ ಅಂತೀರಾ, ಅದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಈಗ ನಾನು ಎಸ್ ಎಂ ಆರ್ಗೂ ರೋಸ್ಟ್ ಮಾಡಿದ್ದೀನಿ, ನಾನು ಇಲ್ಲಿ ಯಾವನಿಗೂ ಸಪೋರ್ಟ್ ಮಾಡಕ್ ಬಂದಿಲ್ಲ. ಅರ್ಥ ಆಯ್ತು ಅನ್ಕೋತೀನಿ, ಬೇರೆವನ್ನ ನೀಚ ಅನ್ನೋದಕ್ಕಿಂತ ಮುಂಚೆ ನಾನ್ ಸಾಚನ ಅಂತ ಫಸ್ಟ್ ತಿಳ್ಕೋಬೇಕು. ಬೆಳಗ್ ಬಿಟ್ಟಿಲ್ಲ, ಬೆಳಗ್ ಬಿಟ್ಟಿಲ್ಲ, ಬೆಳಗ್ ಬಿಟ್ಟಿಲ್ಲ. ಏನಪ್ಪಾ ನೀನ ಬೆಳಗ್ ಬಿಟ್ಟಿಲ್ಲ? ನೀನ್ ಯಾರಂದ್ರೆ ಡಾರ್ಕ್ ರೂಮ್ ಅಲ್ಲಿ ಎತ್ತಾಕೊಂಡು ಹೋಗಿ ಕೂಡ ಹಾಕಿದ್ರ? ಇಲ್ಲ ಅಂದ್ರೆ ನೀನ್ ಯೂಟ್ಯೂಬ್ ಐಡಿ ಅಂಡ್ ಪಾಸ್ವರ್ಡ್ ನ ತಗೊಂಡು ಇಟ್ಕೊಂಡಿದ್ರ? ಇಲ್ಲ ಅಂದ್ರೆ ನಿನ್ನ ಕಂಟೆಂಟ್ ಪೋಸ್ಟ್ ಮಾಡಿದ್ರೆ ಚುಚ್ಚುಬಿಡ್ತಿ ಹೊಡಿತೀರಿ ಅನ್ಬಿಟ್ಟು ಅಂತ ಇದ್ರ? ಏನಪ್ಪಾ ನಿಂಗೆ ಬೆಳಗ್ ಬಿಟ್ಟಿಲ್ಲ? ನನ್ನ ಪ್ರಕಾರ ನೀನು ಬೆಳಗ್ ಬಿಟ್ಟಿಲ್ಲ ಅಂತಲ್ಲ, ನಿಮಗೆ ಬೆಳಕಾಗಿಲ್ಲ, ನಿನ್ನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು ನಿಮ್ಗೆ ಕೊಟ್ಟಿಲ್ಲ, ಆಡಿಯನ್ಸ್ನ ಎಂಗೇಜಾಗಿ ಇಕ್ಕೊಳಕ್ ನಿಂಗೆ ಬಂದಿಲ್ಲ ಅಂತೇಳು. ಗಾಂಡು ರೀಸನ್ಸ್ ಇದಲ್ಲ, ಸರಿನಾ? ನಿಂಗೆ ಕೇಳಿ ಬೆಳಕಾಗಿಲ್ಲ ಅಂತೇಳು, ನಿಂಗೆ ಆಗಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಮೇಲೆ ರೀಸನ್ ಹಾಕೋದಲ್ಲ, ಅದೆಲ್ಲ ಗಾಂಡು ರೀಸನ್ಸ್ ಅಂತಾರೆ. ಟಿ ಕೆ ಸರ್, ಟಿ ಕೆ ಸರ್ ಬಗ್ಗೆ ಮಾತಾಡಿದ್ರೆ ಕರ್ನಾಟಕ ಬಗ್ಗೆ ಮಾತಾಡ್ದಂಗೆ, ಸಾರಿಗೆ ಬೈದ್ರೆ ಕರ್ನಾಟಕಕ್ಕೆ ಬೈದಂಗೆ. ಬಟ್ ಸಾರ್ ಮಾಡೋ ಕೆಲಸ ಎಲ್ಲ ಹೆಂಗಂದ್ರೆ, ಒಂದ್ ನಿಮಿಷ ಕಮೆಂಟ್ ಅದು ಬಂದ್ಬಿಟ್ಟು ಅದರ ಇಮೇಜಸ್ ಬಂದ್ಬಿಟ್ಟು ಹಾಕ್ತೀನಿ ನೋಡಿ. ಸಾರ್ ಪ್ರಕಾರ ಹೋಗಿ ನೋಡಿದ್ರೆ ಸಾರ್ ಬಂದ್ಬಿಟ್ಟು ಕನ್ನಡನ ಇಲ್ಲಿ ಆಲ್ ಮಾಡಿದ್ದಾರೆ, ರೆಸ್ಪಾನ್ಸಿಬಿಲಿಟಿ ಇದ್ದೀರಾ ಯೂಸ್ ಮಾಡಿದ್ದಾರೆ ಕಮೆಂಟ್ ಸೆಕ್ಷನ್ ನ. ಕನ್ನಡ ನೇಮ್ ಇಕ್ಕೊಂಡಿದ್ದೀರಾ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್ ನಿಮ್ಗೆ. ಇವಾಗ ಇದಕ್ಕೇನು ಸರ್ ಹೇಳ್ತೀರಾ ನೀವು? ನಿಮಗ್ ಬಂದ್ರೆ ಮಾತ್ರ ರಕ್ತ, ಬೇರೆಯವ್ರಿಗೆ ಬಂದ್ರೆ ಟೊಮಾಟೊ ಕೆಚಪ್ಪ ಸರ್. ರೀಲ್ ಹಾಕ್ಬೇಕು ಸಾರಿ ಕೇಳಲಿಲ್ಲ ಅಂದ್ರೆ ಗೊತ್ತಿ ನಾನು ಮಾಡ್ಕೊತೀನಿ, ಜಾಸ್ತಿ ಮಾತಾಡಕ್ ಹೋಗ್ಬೇಡ.